ಚೆನ್ನಾಗಿ ಮಾಡಿದಾರೆ ಮೇಡಮ್ ಸಂತೋಷ್ ಅಣ್ಣವರು, ಬಹಳ ಇಲ್ಲಿವರೆಗೆ ರೈಸ್ ಕಟ್ಸಿದ್ದಾರೆ. ಇಂಥ ರೈಸ್ ಎಲ್ಲ ನೋಡಿ ಬಹಳ ಹೆಮ್ಮೆ ಪಡುವಂತ ವಿಷಯ ಮಾಡಿದ್ದಾರೆ ಮೇಡಮ್. ರೈಸ್ ಕಟ್ಸೋದು ನಡೆಸ್ತಾ ಬಹಳ ಹೆಸರು ಮಾಡಿದ್ದಾರೆ ಮೇಡಮ್. ಸಂತೋಷ್ ತಂದೆ ನಮ್ಮ ತಾತನ ಕಾಲದಿಂದ ನಾವು ರೈತನ ಮಕ್ಕಳೇ, ರೈತರ ಮಕ್ಕಳು ನಾವು. ನಮಗೆ ದನಗಳಂತೂ ಮನೇಲಿ ಇರಲೇಬೇಕು. ನಾವು ಎತ್ತಿ ದನ ಕಣ್ಣಲ್ಲಿ ತಕ್ಷಣ ನೋಡ್ಲೇ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಳ್ಳಿಕಾ ರೈಸ್ ಮಾಡಿ ಅಂತ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಫಸ್ಟ್ ಗೆದ್ದಿರೋ ರಾಜ ಮಹಾರಾಜ, ಅವರು ಸಾಕಿರೋಂಥ ಓನರ್ ಇದ್ದಾರೆ, ಅವ್ರನ್ನ ಕೇಳೋ ತಿಳ್ಕೊಳ್ಳೋಣ ಬಂದು. ಯಾವ ಯಾವ ರೀತಿ ಅವ್ರು ಸಾಕಿದ್ದಾರೆ ಮತ್ತು ರೇಸ್ಗೆ ಯಾವ ರೀತಿ ಅವರು ತಯಾರಿ ಮಾಡ್ತಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ಶಂಕರ್ ಅಂತ. ನೀವು ಯಾವ ಊರಿಂದ ಬಂದಿದ್ದೀರಿ? ನೀವು ಇದು ರೇಸ್ ಬರಕ್ ಮುಂಚೆ ಯಾವ ಯಾವ ರೀತಿ ತಯಾರಿ ಕೊಡ್ತೀರಾ? ಅದೇನು ತಯಾರಿ ಕೊಡೋದ ಮೇಡಮ್, ನಾವು ಹೆಂಗ್ ಊಟ ಮಾಡ್ತೀವಿ ಹಂಗೆ ಅವಕ್ಕೂ ಟೈಮ್ ಟೈಮ್ಗೆ ತಿರುಗಿ ಮಾಡ್ತೀವಿ. ಮಾಮೂಲಿ ರವೆ ಪೂಸ, ಹಿಂಡಿ, ಹಾಲು, ಮೊಟ್ಟೆ ಹಾಕ್ತೀವಿ. ನೀವು ಎಷ್ಟು ವರ್ಷದಿಂದ ಈ ರೇಸ್ ಅನ್ನ ನಡೆಸ್ತಾ ಇದ್ದೀರಿ? ನಡೆಸ್ತಾ ಇದ್ದೀವಿ ಮೇಡಮ್. ನಾವು ಹೆಂಗ್ ನಡೆದ್ರು ಹೋಗ್ತಾ ಇಲ್ಲ. ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ? ಇದನ್ನ ನಾವು ಈಗ ಸೆಲ್ ತಂದ್ರೆ ನಾವು ಈಗ ಒಂದು ವರ್ಷ ಆಗಿದೆ. ಮೊದಲು ಬೇರೆ ಮುಂಚೆ ಕುಡಿದಂತಿದ್ದೀವಿ. ನಾವು ಎಲ್ಲ ಒಳ್ಳೆ ಕಡೆ ಹೆಸರು ಮಾಡಿದ್ದೇವೆ. ಎಷ್ಟು ಕೊಟ್ಟು ತಂದಿದ್ರಿ ಇದನ್ನ? 6 ಲಕ್ಷ ಕೊಟ್ಟಿದ್ದೆ. ನೀವು ರೇಸಿಗೆ ಬರಕ್ ಮುಂಚೆ ಅಲ್ಲಿ ಮನೆ ಹತ್ರ ಟ್ರೈನಿಂಗ್ ಏನನ್ನ ಕೊಡ್ತೀರಾ? ಟ್ರೈನಿಂಗ್ ಅಲ್ಲಿ ಮೇಡಮ್ ಅಲ್ಲಿ ರೇಸಲ್ಲಿ ಎಲ್ಲ ಟ್ರೈನಿಂಗ್ ಆಗೋದೇನೆ. ಈಗ ಫಸ್ಟ್ ರೌಂಡ್ ಗೆದ್ದಿದೆ, ಮತ್ತೆ ನೆಕ್ಸ್ಟ್ ರೌಂಡ್ ಯಾವಾಗ ನೆಕ್ಸ್ಟ್ ಬಿಡ್ತಾರೆ? ಈಗ ಇದಾಗ್ಬೇಕು ಅನಸಾಗ್ಬೇಕು. ಒಂದು ರೌಂಡ್ ಎರಡನೇ ರೌಂಡ್ಗೆ ಲಾಟ್ರಿ ತಿಳಿತಿರ್ತಾರ ಯಾವ ಯಾವ ಥರ ಬಿಡ್ತೀವಿ ಅದು ಅನಸಾಗಿದೆ. ನೀವು ಫಸ್ಟ್ ರೌಂಡ್ ಗೆದ್ದಿರೋದಕ್ಕೆ ನಿಮ್ಗೆ ಯಾವ ರೀತಿ ಖುಷಿ ಆಗ್ತಿದೆ, ಯಾವ ರೀತಿ ಆಗ್ತಿದೆ? ಬಹಳ ಖುಷಿ ಆಗ್ತಿದೆ ಮೇಡಮ್. ಒಳ್ಳೆ ಈಗ ಒಳ್ಳೆ ಒಳ್ಳೆ ಎಲ್ಲ ಗುಂಡಿರಿ ಎತ್ತಿರೋದೆಲ್ಲ ಕಾರಣ ಆದಂತ ಎತ್ತಿರೋದು ಮಾಡೋದು. ಈಗ ಅದು ನಮಗೆ ಬಹಳ ತೃಪ್ತಿಯಾಗಿದೆ, ಬಹಳ ಗೆದ್ದಂಗೆ ನಮಗೆ ಬಹಳ ಸಂತೋಷ. ಈ ರಾಜ ಮಹಾರಾಜ ಎತ್ತುಗಳು ಮುಂಚೆ ಯಾವ್ದಾದ್ರು ರೇಸ್ಗಳು ಗೆದ್ದಿದ್ಯಾ? ಇದೆ ಫಸ್ಟ್ ಸತಿ ಗೆದ್ದಿರೋದ? ಎಷ್ಟು ರೇಸ್ಗಳು ಗೆದ್ದಿದೆ ಅಣ್ಣ? ಅಲ್ಲಿ ಒಂದು 4 ನೀವು ಮೈಸೂರಿಂದ ಯಾವಾಗ ಎತ್ಕೊಂಡು ಬಂದ್ರಿ? ನಿನ್ನೆ 3 ಗಂಟೆಲಿ ಬಂದ. ನಿನ್ನೆ ರಾತ್ರಿ 3 ಗಂಟೆಯಲ್ಲಿ ಬಂದ್ರೆ ಇಲ್ಲಿ ರಾತ್ರಿ 9 ಗಂಟೆ 8 ವರೆಗೆ ಬಂದ. ಬೆಳಿಗ್ಗೆ ರೇಸಿಗೆ ಬಿಟ್ರಾ? ನೀವು ರೇಸಿಗೆ ಬೇಡಕ್ ಮುಂಚೆ ಇಲ್ಲಿ ಯಾವ ರೀತಿ ಫುಡ್ಗಳು ಕೊಡ್ತೀರಾ? ಮತ್ತೆ ಏನು ಇಲ್ಲ ಮೇಡಮ್, ಮಾಮೂಲಿ ಹುಲ್ಲು ತಿಂಡಿ ಅಷ್ಟೇ. ಇಲ್ಲಿ ಬಂದ ತಿನ್ನಲ್ಲ ಅವು. ನಿನ್ನೆ ಮನೆ ಹತ್ರ ತಿಂದಿರೋದೇ ತಿಂಡಿ, ಇಲ್ಲೇನು ಮುಟ್ಟದೇ ಇಲ್ಲ ಅವು. ನೀವು ಬೆರಿಗೆ ರಾಜ ಮಹಾರಾಜ ಎತ್ತು ಮಾತ್ರ, ಇನ್ನೂ ಬೇರೆ ಎತ್ತುಗಳು? ಎಲ್ಲ ಎತ್ತುಗಳನ್ನು ರೇಸ್ ಕಳಿಸ್ತಾ ಇರ್ತೀರಾ? ನಮ್ಗೆ ಯಾವ್ಯಾವ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಹಾಕ್ಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅಲ್ಲಿ ಹಾಕ್ತೀವಿ ಮೇಡಮ್. ಇಲ್ಲಿಗೆ ಸದ್ಯ ಕೊಟ್ಟು ಎತ್ಕೊಂಡ್ರೆ ಆಗಲ್ಲ. ಇಲ್ಲಿ ಎಲ್ಲ ಪ್ರೈಸ್ ಮಾಡಿದ್ರೆ ಎತ್ತೇ ಬಂದ್ರೆ, ಇಲ್ಲಿ ಒಳ್ಳೆ ಹೆಸರು ಮಾಡಿರೋ ಎತ್ತೆ ಇರೋದು, ಅದಕ್ಕೆ ಒಂದು ಜೊತೆ ಹಾಕಿ ಅವೆಲ್ಲ ಇಲ್ಲಿ ಪ್ರೈಸ್ ಮಾಡೋಕ್ಕಾಗಲ್ಲ ಅಂತ ಹಾಕ್ತೀನಿ. ನೀವು ಜೋಡಿ ನೋಡಿಕೊಂಡು ಚೇಂಜ್ ಮಾಡ್ತಾ ಇರ್ತೀರಾ? ಹಾಗಾಗಿ ಮಾಮೂಲಿ ಕರಿನಿಂದನೂ ಏನು ಮಾಮೂಲಿ ಜೋಡಿ, ನಾವು ಯಾವಾಗಲೂ 120 ಹಾಕಲ್ಲ. ಏನು ಪಕ್ಕ ಜೋಡಿ ನೀವು ಅಣ್ಣ, ಈ ಎತ್ತುಗೆ ಎಷ್ಟು ವಯಸ್ಸಾಗಿದೆ? 8 ವರ್ಷ ಆಗಿದೆ ಮೇಡಮ್. ನೀವು ತಗೊಂಡು 1 ವರ್ಷ ಆಗಿದೆಯಾ? 1 ವರ್ಷ ಆಗಿದೆ. ನೀವಿನ್ನು ಈ ಎತ್ತುಗಳನ್ನ ಎಷ್ಟು ವರ್ಷದವರೆಗೂ ರೈಸ್ ಬಿಡ್ತೀರಾ? ನಾವು ಎಲ್ಲಿ ಗಂಟ ರೈಸ್ ಮಾಡ್ತೇವೆ, ರೈಸ್ ಕಣದಲ್ಲಿ ಅಲ್ಲಿ ಗಂಟ ಬಿಡ್ತೀವಿ. ಈ ಏಜ್ ಇಷ್ಟು ವರ್ಷ ಅಂತ ಏನಿಲ್ವ? ಇದಕ್ಕೆ ಏಜ್ ಲಿಮಿಟ್ ಇಲ್ವಾ? ಏಜ್ ಏನಿಲ್ಲ. ಅವು ಆ ಥರ ಅಲ್ಲಿ ಅಕ್ಕಡದಲ್ಲಿ ಆ ಥರ ಓಡಿದ್ರೆ ಅವು ಏಜೆಂಟ್ ಬೇಕಾಗಿಲ್ಲ, ಅವಕ್ಕೆ ಅವು ಓಡೋ ಹಾಕ್ಬೇಕು. ನಾ ನೀವು ರೇಸ್ ಬಿಡಕ್ಕಂತ ನಿಮ್ಮೂರಿಂದ ಎಷ್ಟು ಜನ ಬಂದಿದ್ದೀರಾ ಎತ್ತುಗಳ ಜೊತೆ? 4 ಜನ. ಸರ್, ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ನಿಮ್ಗೆ ಆರಾಮ ಅನ್ಸ್ತಾ? ಚೆನ್ನಾಗಿ ಮಾಡಿದಾರೆ ಮೇಡಮ್ ಸಂತೋಷ ಅಣ್ಣವರು, ಬಹಳ ಇಲ್ಲಿವರೆಗೆ ರೈಸ್ ನಡೆಸಿದ್ದಾರೆ. ಇಂಥ ರೈಸ್ ಎಲ್ಲ ನೋಡೇ ಇಲ್ಲ, ಆದರೂ ರೈಸ್ ನಡೆಸಿದ್ದಾರೆ. ಅಂದರೆ ಒಂದು ರೈಸ್ ಇಡೋರು, ಇವರು ಹಸುಗಳೊಂದು ಹಳ್ಳಿ ಹೂಳಿಗಳೊಂದು ಹಳ್ಳಿಕಾರ್ ತಳಿ ಒಂದು 3 ರೈಸ್ ನಡೆಸಿದ್ದಾರೆ. ಭಾಳ ಗ್ರೇಟ್, ಭಾಳ ಹೆಮ್ಮೆ ಪಡುವಂಥ ವಿಷಯ ಮಾಡಿದ್ದಾರೆ ಮೇಡಮ್. ರೈಸ್ ನಡೆಸೋದು ನಡೆಸ್ತಾ ಭಾಳ ಹೆಸರು ಮಾಡಿದ್ದಾರೆ ಮೇಡಮ್ ಸಂತೋಷ. ನಾ ನೀವು ಎಷ್ಟು ವರ್ಷಗಳಿಂದ ಎತ್ತುಗಳು ಸಾಕ್ತಿದ್ದೀರಾ? ಮೇಡಮ್ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾವು ರೈತನ ಮಕ್ಕಳೇ, ರೈತರ ಮಕ್ಕಳು ನಾವು. ನಮಗೆ ದನಗಳಂತೂ ಮನೇಲಿ ಇರಲೇಬೇಕು. ನಾವು ಎತ್ತಿ ದನ ಕಣ್ಣಲ್ಲಿ ತಕ್ಷಣ ನೋಡ್ಲೇಬೇಕಮ್ಮ, ಅವಾಗಿಂದ ದನ ಸಾಕ್ತಾ ಇದ್ದೀವಿ. ಸರ್, ಈ ಎತ್ತುಗಳನ್ನ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟನ ಯಾವ ರೀತಿ ಮೇಡಮ್? ನಮಗೆ ಕಷ್ಟ ಏನು ಅನಿಸಲ್ಲ ಮೇಡಮ್. ಭಗವಂತನ ಸೇವೆ ಮಾಡಿದ್ರೆ ನಮಗೆ ಒಂದು ಇದು ಮೇಡಮ್. ನಾವಂತೂ ನಾವು ಇರೋ ಗಂಟೆ ನಾವು ಮಾಡೇ ಮಾಡ್ತೀವಿ ಮೇಡಮ್. ಇವತ್ತು ಬೆಳೆ ಸಾಂಬಾರು, ನಾಳೆ ಮಟನ್ನು ಅನ್ನಂಗೆ ಅವಕ್ಕೆ ನಾವು ಅಂದರೆ ನಾವರು ಆ ಥರ ಮಾಡ್ತೀವಿ. ಅವ್ಕೆ ಏನಿಲ್ಲ, ಒಂದೇ ಐಟಮ್ಮು ಹುಳ್ಳಿ ನುಚ್ಚು, ರವೆ ಬೀಸ, ಹತ್ತಿ ಬೀಜ, ಹಾಲು, ಮೊಟ್ಟೆ. ಸಂತೋಷ ಅವ್ರು ನಡೆಸ್ತಾರೋದು ಭಾಳ ಚೆನ್ನಾಗಿ ನಡೆಸ್ತಿದ್ದಾರೆ ಮೇಡಮ್. ನಮಗೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಬಂದಿರೋರಿಗೆಲ್ಲ ಭಾಳ ಖುಷಿ ಆಯಿತು. ಅಂದರೆ ಒಳ್ಳೆ ಶಿಷ್ಟ ಇದ್ದಾರೆ ಮೇಡಮ್. ಊಟ ಸುಧಾ ಕೊಡ್ತಾಯಿದ್ದಾರೆ, ಎತ್ತುಗಳಿಗೆ ಮೇವು ಸುಧಾ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಈ ಥರ ನಡೆಸಿರೋ ರೈಸ ಎಲ್ಲೂ ನೋಡೇ ಇಲ್ಲ ಮೇಡಮ್.
ಬಂದು ತುಂಬಾ ಖುಷಿ ಪಟ್ಟಿದೀರ, ಆಗ್ಲೇ ಒಂದ್ ರೌಂಡ್ ಸೆಲೆಕ್ಟ್ ಆಗಿದ್ದೀರ, ಗೆದ್ದಿದ್ದೀರಾ ಮೇಡಮ್, ಒಳ್ಳೆ ಹುಲಿ ಸಿಂಹಗಳಿಗೆ ಬರ್ಬಿಟ್ಟ ಮೇಡಮ್. ಮತ್ತೆ ಇನ್ನೊಂದು ರೌಂಡ್, ಮತ್ತೆ ಇನ್ನೊಂದು ರೌಂಡ್ ಗೆ ಕಾಯ್ತಾ, ಮತ್ತೆ ನೆಕ್ಸ್ಟ್ ರೌಂಡ್ ಗೆ ಕಾಯ್ತಿದ್ದೀರಾ, ನಿಮ್ಗೆ ಒಳ್ಳೆದಾಗಿದೆ ನೆಕ್ಸ್ಟ್ ರೌಂಡ್ ಅಲ್ಲ ಲಾಸ್ಟ್ ಫೈನಲ್ ಗೆ ನಿಂತ್ಕೋಬೇಕು ಮೇಡಮ್, ನಿಮ್ಮ ಆಶೀರ್ವಾದ ಮೇಡಮ್. ಸರ್, ಇಷ್ಟೆಲ್ಲ ಎತ್ತುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.